ಅದಾನಿ ಕಂಪನಿಗಳ ಷೇರು ಕುಸಿತವನ್ನೇ ಅಸ್ತ್ರವಾಗಿಸಿಕೊಂಡಿರುವ ಕಾಂಗ್ರೆಸ್ ಕೇಂದ್ರ ಸರ್ಕಾರದ ವಿರುದ್ಧ ಸಮರ ಸಾರಿದೆ ಸಂಸತ್ ಕಲಾಪ ಆರಂಭದ ದಿನದಿಂದಲೂ ಅದಾನಿ ವಿಚಾರ ಗದ್ದಲಕ್ಕೆ ಕಾರಣವಾಗಿದ್ದು ಇಂದು ಕೂಡ ಅದಾನಿ ಷೇರು ಕುಸಿತ ವಿಚಾರ ಪ್ರಸ್ತಾಪಿಸಲು ವಿಪಕ್ಷಗಳು ಮುಂದಾಗಿವೆ ಇಂದು ಬೆಳಗ್ಗೆ ಹತ್ತು ಗಂಟೆಗೆ ವಿಪಕ್ಷ ನಾಯಕರ ಸಭೆ ಕರೆದಿರೋ ಕಾಂಗ್ರೆಸ್ ಇಂದಿನ ಕಲಾಪದಲ್ಲಿ ಸರ್ಕಾರವನ್ನು ಹೇಗೆ ತರಾಟೆಗೆ ತೆಗೆದುಕೊಳ್ಳಬೇಕು ಅದಾನಿ ಅಸ್ತ್ರವನ್ನ ಬಳಸಿ ಸರ್ಕಾರವನ್ನು ಹೇಗೆ ಇಕ್ಕಟ್ಟಿಗೆ ಸಿಲುಕಿಸಬೇಕು ಹಾಗೂ ಮುಂದಿನ ಹೋರಾಟದ ಬಗ್ಗೆ ಚರ್ಚೆ ನಡೆಸಲಿದೆ ಕಳೆದ ಗುರುವಾರದಿಂದ ನಿರಂತರವಾಗಿ ಉಭಯ ಸದ ದಿನಗಳಲ್ಲಿ ಅದಾನಿ ವಿಚಾರ ಗದ್ದಲಕ್ಕೆ ಕಾಣುವಾಗಿದ್ದು ಕಲಾಪ ಮುಂದೂಡಿಕೆಯಾಗುತ್ತದೆ ಉದ್ಯಮಿ ಗೌತಮ್ ಅದಾನಿ ಮತ್ತು ಅವರ ಕುಟುಂಬವು ಬರೋಬ್ಬರಿ ಎಂಟು ಸಾವಿರದ ಒಂಬೈನೂರು ಕೋಟಿ ರೂಪಾಯಿಗಳ ಸಾಲವನ್ನು ಅವಧಿಗೂ ಮುನ್ನವೇ ಮರುಪಾವತಿ ಮಾಡಲು ಮುಂದಾಗಿದೆ ಅವಧಿಗೂ ಮುನ್ನ ಸಾಲ ಮರುಪಾವತಿಸೋದ್ರಿಂದ ಅಡಮಾನವಿಟ್ಟಿರುವಂತಹ ಷೇರುಗಳು ಮಾರುಕಟ್ಟೆಗೆ ಬಿಡುಗಡೆಗೊಳಿಸೋದಕ್ಕೆ ಸಾಧ್ಯವಾಗುತ್ತೆ ಅದಾನಿ ಟ್ರಾನ್ಸ್ಮಿಷನ್ನ ಒಂದು ಪಾಯಿಂಟ್ ಹದಿನೇಳು ಕೋಟಿ ಅದಾನಿ ಪೋರ್ಟ್ಸ್ನ ಹದಿನಾರು ಪಾಯಿಂಟ್ ಎಂಟು ಕೋಟಿ ಅದಾನಿ ಗ್ರೀನ್ ಎನರ್ಜಿಯ ಎರಡು ಪಾಯಿಂಟ್ ಏಳು ಐದು ಕೋಟಿ ಷೇರುಗಳನ್ನು ಅದಾನಿ ಗ್ರೂಪ್ ಬಿಡುಗಡೆಗೊಳಿಸಲು ಸುಗಮವಾಗಿದೆ ಈ ಮೂಲಕ ಹೂಡಿಕೆದಾರಲ್ಲಿ ವಿಶ್ವಾಸ ಮೂಡಿಸುವುದು ಅದಾನಿ ಗ್ರೂಪ್ನ ಯೋಜನೆ ಅಂತ ಹೇಳಲಾಗ್ತಾ ಇದೆ ಒಂದು ಕಡೆ ಅದಾನಿ ಷೇರುಗಳ ಮೌಲ್ಯ ಕುಸಿತ ಈ ಮೊದಲ ಸ್ಥಾನದಲ್ಲಿದ್ದಂಥ ಆದಾನಿ ಈಗ ಇಪ್ಪತ್ತ್ಮೂರ ಇಪ್ಪತ್ನಾಲ್ಕನೇ ಸ್ಥಾನಕ್ಕೆ ಜಾಗತಿಕವಾಗಿ ಶ್ರೀಮಂತರ ಪಟ್ಟಿಗೆ ಸೇರಿದ್ದಾರೆ ಇದು ಕಳೆದ ಹದಿನೈದು ದಿನಗಳಲ್ಲಿ ಆಗಿರ್ತಕ್ಕಂಥ ಸಂಗತಿ ಇದೇ ವಿಚಾರವನ್ನು ಇಟ್ಕೊಂಡು ಬಹುಶಃ ಕಾಂಗ್ರೆಸ್ ಪಕ್ಷಕ್ಕೆ ಇತ್ತೀಚಿನ ವರ್ಷಗಳಲ್ಲಿ ರಫೇಲ್ ಹಗರಣದ ಆರೋಪದ ಬಳಿಕ ಇನ್ನೊಂದು ಪ್ರಬಲವಾದಂಥ ಆರೋಪ ಅಸ್ತ್ರ ಅದು ನಿಜವೂ ಸುಳ್ಳು ಅನ್ನುವಂಥದ್ದು ಬೇರೆ ರಫೇಲ್ ವಿಚಾರದಲ್ಲಿ ಹೋರಾಟದ ಪರಿಣಾಮ ಏನಾಯಿತು ಅದು ಗೊತ್ತೇ ಇದೆ ಅದೇ ರೀತಿ ಇನ್ನೊಂದು ಪ್ರಬಲವಾದಂಥ ಅಸ್ತ್ರ ಮೋದಿಯವರ ಸ್ನೇಹಿತ ಗೌತಮ್ ಅದಾನಿಗೆ ಇವತ್ತು ಆಗಿರುವಂಥ ಎದುರಾಗಿರುವಂಥ ಕಂಟಕ ಸಂಕಷ್ಟ ಆರ್ಥಿಕವಾದಂಥ ಸಂಕಷ್ಟ ಇದನ್ನು ಇಟ್ಟುಕೊಂಡು ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸೋದಕ್ಕೆ ಒಂದು ಕಡೆ ಕಾಂಗ್ರೆಸ್ ಪಕ್ಷ ನಿರಂತರವಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇದೆ ಸಂಸತ್ನಲ್ಲಿ ಗದ್ದಲವನ್ನು ಮಾಡ್ತಾ ಇದೆ ಇವತ್ತು ಪ್ರತಿಪಕ್ಷಗಳ ಸಭೆಯನ್ನು ಕರೆದಿದೆ ಅದರ ಜೊತೆಗೆ ಇದು ಇಂಪಾರ್ಟೆಂಟ್ ಡೆವಲಪ್ಮೆಂಟ್ ಅಂತ ಒಂಬತ್ತು ಸಾವಿರದ ಎಂಟು ಸಾವಿರದ ಒಂಬೈನೂರು ಕೋಟಿ ಆಲ್ಮೋಸ್ಟ್ ಒಂಬ ಒಂಬತ್ತು ಸಾವಿರ ಕೋಟಿ ರೂಪಾಯಿನ ಅವಧಿಗೆ ಮುನ್ನ ಸಾಲವನ್ನು ಮರುಪಾವತಿ ಮಾಡೋದಕ್ಕೆ ಹೊರಟಿರೋದು ವೆರಿ ಸಿಂಪಲ್ ಅವರ ಕ್ಯಾಲ್ಕುಲೇಷನ್ನು ನಮ್ಮ ಕಂಪನಿ ಆರ್ಥಿಕವಾಗಿ ಸುಸ್ಥಿರವಾಗಿದೆ ನೀವು ಆತಂಕಕ್ಕೆ ಅವಕಾಶ ಇಲ್ಲ ಷೇರುದಾರರು ಆತಂಕಕ್ಕೆ ಒಳಗ ಒಳಗಾಗಬೇಕಾದಂಥ ಅವಶ್ಯಕತೆ ಇಲ್ಲ ನಿಮ್ಮ ಷೇರುಗಳನ್ನು ನೀವು ಸಿಕ್ಕ ರೇಟಿಗೆ ಮಾರಾಟ ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ ಆ ಸೂಚನೆಯನ್ನು ಕೊಡೋದಕ್ಕೋಸ್ಕರ ಬಹುಶಃ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ ಈ ಹಿಂದೆ ಬೈಬ್ಯಾಕ್ ಮಾಡೋದಕ್ಕೆ ಅದಾನಿಯವರು ಮುಂದಾಗಿದ್ದರು ಆ ಯೋಜನೆಯನ್ನು ಡ್ರಾಪ್ ಮಾಡಿ ಈಗ ಸಾಲ ಮರುಪಾವತಿಯ ಮತ್ತೊಂದು ಪರ್ಯಾಯ ಮಾರ್ಗದ ಕಡೆ ತನ್ನ ಕಂಪನಿ ಸಶಕ್ತವಾಗಿದೆ ಆರ್ಥಿಕವಾಗಿ ಸ್ಥಿರವಾಗಿದೆ ಆತಂಕಕ್ಕೆ ಕಾರಣ ಇಲ್ಲ ಈ ಕಂಪನಿ ಇದು ಮುಳುಗ ಮುಳುಗುವಂಥ ಕಂಪನಿ ಅಲ್ಲ ಅನ್ನುವ ಸಂದೇಶವನ್ನು ಸಾರುವಂತಹ ಕೆಲಸವನ್ನು ಅದಾನಿ ಕಂಪ್ನಿ ಮಾಡೋದಕ್ಕೆ ಹೊರಟಿದೆ ಅದು ಆದರೆ ಆ ಕಂಪ್ನಿ ಸಶಕ್ತವಾಗಿದೆ ಆರ್ಥಿಕವಾಗಿ ಅನ್ನುವಂಥ ಸಂದೇಶ ಸ್ಪಷ್ಟವಾಗಿ ರವಾನೆ ಆಗುತ್ತೆ ಅದರ ಜೊತೆಗೆ ಈಗಾಗಲೇ ಎಲ್ಲ ಆರ್ಥಿಕ ತಜ್ಞರು ಹೇಳ್ತಾ ಇರೋದು ನೋಷನಲ್ ವ್ಯಾಲ್ಯೂವನ್ನು ಇಟ್ಕೊಂಡು ಷೇರು ಮೌಲ್ಯವನ್ನು ಇಟ್ಕೊಂಡು ನೀವು ಒಂದು ಕಂಪನಿಯ ಅದರ ಸ್ಥಿರತೆಯನ್ನು ನೀವು ಅಳಿಬೇಡಿ ಅಂತ ಆ ಕಂಪ್ನಿ ಉಳಿಯುತ್ತೋ ಇಲ್ವೋ ಅನ್ನುವಂಥದ್ದನ್ನು ನೀವು ಅಳಿಬೇಡಿ ಬದಲಾಗಿ ಆ ಕಂಪ್ನಿಯ ಅಸೆಟ್ ಈಗ ಉದಾಹರಣೆಗೆ ಬ್ಯಾಂಕ್ಗಳು ಸಾಲವನ್ನು ಕೊಟ್ಟಿದೆ ಸಾವಿರಾರು ಕೋಟಿ ರೂಪಾಯಿ ಸಾಲ ಕೊಟ್ಟಿದೆ ಸಾಲ ಕೊಟ್ಟಿದ್ದು ಷೇರು ವ್ಯಾಲ್ಯೂನ ಮೇಲೆ ಕೊಟ್ಟಿರೋದಲ್ಲ ಆ ಕಂಪನಿಯ ಅಸೆಟ್ ವ್ಯಾಲ್ಯೂ ಮೇಲೆ ಕೊಟ್ಟಿರುವಂಥದ್ದು ಅಸೆಟ್ ವ್ಯಾಲ್ಯೂ ಸ್ಥಿರವಾಗಿದೆ ಅಂತಂದರೆ ಆ ಕಂಪನಿ ಸ್ಥಿರವಾಗಿರುತ್ತೆ ಯಾವುದೇ ಆತಂಕ ಇಲ್ಲ ಅಂತ ಆ ನಿಟ್ಟಿನಲ್ಲಿ ಭರವಸೆ ಮೂಡಿಸೋದಕ್ಕೆ ಅದಾನಿಯವರು ಹೊರಟಿದ್ದಾರೆ ಅಂತ ಕಾಣುತ್ತೆ ಅದರ ಜೊತೆ ಜೊತೆಗೆ ರಾಜಕೀಯ ಸಂಘರ್ಷ ನಡೀತಾ ಇದೆ ಸಂಸತ್ನಲ್ಲಿ ಚರ್ಚೆಗೆ ಅವಕಾಶವನ್ನು ಮಾಡಿಕೊಟ್ರೆ ಬಿಡಿ ಬಿಡಿಯಾಗಿ ಆ ಅರ್ಥ ಸಚಿವರು ಆರ್ ಬಿ ಐ ಹೇಳಿಕೆಯನ್ನು ಇದೆ ಅದನ್ನೇ ನೀವು ಸಂಸತ್ನಲ್ಲಿ ಚರ್ಚೆಗೆ ಆಸ್ಪದವನ್ನು ಮಾಡಿಕೊಟ್ರೆ ಬಹುಶಃ ಆ ಆತಂಕ ಅನುಮಾನಗಳು ಕೂಡ ನಿವಾರಣೆ ಆಗುತ್ತೆ ಅಂತ ಅನಿಸುತ್ತೆ ಎಲ್ಲ ರೀತಿಯಲ್ಲೂ ಪ್ರಯತ್ನಗಳು ನಡೀತಾ ಇದೆ ಫಲಿತಾಂಶವನ್ನು ಕಾದು ನೋಡಬೇಕು ಏನಾಗುತ್ತೆ ಅಂತ ವಿಸ್ತಾರ ನ್ಯೂಸ್ ನಿಖರ ಜನಪರ